ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದ ಹಾಗೇನೆ ಬಿವೈ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೋಲಾರಕ್ಕೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡುಮಲೆ ಗಣಪನ ಆಶೀರ್ವಾದವನ್ನ ಪಡೆಯೋಕೆ ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ ಕೋಲಾರದ ಮುಳುಬಾಗಿನಲ್ಲಿರುವಂತ ಕೂಡುಮಲೆ ದೇವಾಲಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದ ಹಾಗೇನೆ ಅಧಿಕೃತವಾಗಿ ಘೋಷಣೆ ಆಗ್ತಾ ಇದ್ದ ಹಾಗೇನೆ ಅವರ ಹೆಸರು ಫುಲ್ ಆಕ್ಟಿವ್ ಆಗಿದ್ದಾರೆ ನಾಯಕರ ಮನೆಗೆ ಆರ್ಎಸ್ಎಸ್ ನಾಯಕರ ಮನೆಗೆ ಮತ್ತು ದೇವೇಗೌಡರ ಮನೆಗೆ ಹೀಗೆ ಹಲವು ಕಡೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ರಾಜಕೀಯವಾಗಿಯೂ ಕೂಡ ತಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸ್ನೇಹ ಸಂಬಂಧವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಅಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡೋದಕ್ಕೆ ಮುಂದಾಗ್ತಿದ್ರೆ ಇನ್ನೊಂದು ಕಡೆಯಲ್ಲಿ ಹಲವು ಮಠಗಳಿಗೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ನಿರಂತರವಾಗಿ ಅವರ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೇನೆ ಹಲವು ದೇವಸ್ಥಾನಗಳಿಗೆ ಹಲವು ಮಠಗಳಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಎಲ್ಲರನ್ನ ಭೇಟಿ ಕೂಡ ಆಗ್ತಾ ಇದ್ದಾರೆ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ ಯಾರ ಜೊತೆಗೂ ಅಸಮಾಧಾನ ಇಲ್ಲ ಮತ್ತು ನಾನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತಾ ಇದ್ದಾರೆ ಇವತ್ತು ಕೋಲಾರಕ್ಕೆ ತೆರಳಿದ್ದಾರೆ ಇವತ್ತು ನೂತನವಾಗಿ ಆಯ್ಕೆ ಆಗಿರುವಂತ ಬಿವೈ ವಿಜಯೇಂದ್ರ ಅವರು ಕೂಡುಮಲೆ ಗಣಪನ ಆಶೀರ್ವಾದವನ್ನ ಪಡೆಯೋದಕ್ಕೆ ಮುಂದಾಗಿರುವಂತದ್ದು ಕಾರ್ಯಕರ್ತರು ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಕೋಲಾರದ ಸ್ಥಳೀಯ ಬಿಜೆಪಿ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ನೂತನ ಸಾರಥಿಗೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಶಾಲನ್ನ ಹೊದಿಸಿ ಹೂಗುಚ್ಚವನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ತಾ ಇರುವಂತದ್ದು ನೆನ್ನೆಯೂ ಕೂಡ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರು ಅಲ್ಲಿ ಇದೇ ರೀತಿಯಾಗಿ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಗಿತ್ತು ಯಾಕಂದ್ರೆ ಬಹಳ ದಿನಗಳಿಂದ ಬಿಜೆಪಿಯ ಸಾರಥಿ ಯಾರು ಇರಲಿಲ್ಲ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಧ್ವನಿಯನ್ನ ಎತ್ತೋದಕ್ಕೆ ಒಬ್ಬ ರಾಜ್ಯಾಧ್ಯಕ್ಷರ ಅವಶ್ಯಕತೆ ಇತ್ತು ಮೇನ್ ಆಗಿ ರಾಜ್ಯ ಬಿಜೆಪಿ ಸಾರಥಿ ಇಲ್ಲವಲ್ಲ ಅನ್ನುವಂತ ಒಂದು ಬೇಸರ ಗೊಂದಲ ಅಸಮಾಧಾನ ಕಾರ್ಯಕರ್ತರಲ್ಲೂ ಕೂಡ ಇತ್ತು ನಾವೇನೇ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ಯಾರತ್ರ ಕೇಳಬೇಕು ಯಾರತ್ರ ಮಾತಾಡಬೇಕು ಅಂತ ಈಗ ಯೂತ್ ಅನ್ನುವಂತ ಕಾರಣಕ್ಕೆ ಅವರು ನಾಯಕ್ಯ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನೂತನ ಸಾರಥಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಖುಷಿಯಲ್ಲಿ ಇದ್ದಾರೆ ಕಾರ್ಯಕರ್ತರು ಕೂಡ ಹಾ ಗದ್ಗೆ ಕಣ್ಣು ನೀವೆಲ್ಲ ಹಿಂದೆ ಬರ್ರಿ